ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ಆಲ್ರೆಡಿ ನೀವು ತಮಿಳ್ನಾಡು ನೋಡಿರ್ತೀರ, ವಿಡಿಯೋಸ್ ಆಲ್ ಅಬೌಟ್ ಮೈ ಬರ್ತ್ಡೇ ಟುಡೇ. ಸೊ ದಿಸ್ ಇಸ್ ಮೈ ಬರ್ತ್ಡೇ ಬ್ಲಾಗ್. ಅಂಥದ್ದು ಏನು ಸ್ಪೆಷಲ್ ಇಲ್ಲ, ಜಸ್ಟ್ ನಾನೇನಲ್ಲ ಮಾಡ್ತೇನೆ ಇವತ್ತು ಅಂತ ಚಿಕ್ಕದಾಗೊಂದು ವಿಡಿಯೋ ಮಾಡಿದ್ದೀನಿ. ಸೊ ದಿನ ಶುರು ಆಯ್ತು ಆಲ್ರೆಡಿ, ನಂದು ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ನಾನು ದಿನ ಸ್ಟಾರ್ಟ್ ಮಾಡಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅದು ಸ್ವಲ್ಪ ಹರಿಬರಿಲಿದ್ದೆ ಆ್ಯಂಡ್ ಎದೊಳಗು ಸ್ವಲ್ಪ ಲೇಟ್ ಆಗೋಯ್ತು, ರಾತ್ರಿ ಮಲ್ಕೋ ಅಷ್ಟು ಲೇಟ್ ಆಗೋಯ್ತು. ಸೊ ಹೋದೆ ದೇವಸ್ಥಾನಕ್ಕೆ ಹೋದೆ. ಸೊ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಪ್ ಅಲ್ಲಿಂದ ಶುರು ಆಗುತ್ತೆ ಇವಾಗ. ಸೊ ಇವಾಗ ಹೋಮ್. ಸೊ ಐ ನೀಡ್ ಟು ಕುಕ್ ಸಮ್ ನೈಸ್ ಡಿಶಸ್. ಸೊ ಒಳ್ಳೆ ಅಡುಗೆ ಮಾಡೋಣ ಅಂತ ಚಿಕನ್ ಎಲ್ಲ ತೊಗೊಬಂದಿದ್ದೀನಿ. ಸೊ ನಾನು ಫುಲ್ ಪ್ರಾಸೆಸ್ ಅಲ್ಲಿ ತೋರಿಸಲ್ಲ ಅದ ರೆಸಿಪಿ, ಬಟ್ ಯುಲ್ ಸಿ ವಾಟ್ ಅಂಡ್ ಆಲ್ ಸ್ಟ್ರಗಲ್ ಐ ಡೂ ಆಲ್ ಡೇ. ಸೊ ಯಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ, ಹೆಂಗಿರೋ ಅಡುಗೆ ಎಲ್ಲ ಮಾಡ್ತಾ ಇರ್ತೀನಿ, ಗಲೀಜಾಗಿ ಬಿಡುತ್ತೆ ಅಂದ್ಬಿಟ್ಟು. ಸೊ ಎಸ್, ಲೆಟ್ಸ್ ಗೆಟ್ ಇನ್ ಟು ದ ವರ್ಕ್. ಹೋಗಿ ಡ್ರೆಸ್ಸಿಂಗ್ ಮಾಡಿ ಬಂದೆ. ಸೊ ನಾ ಬೇರೆ ಎನಿಥಿಂಗ್ ನ್ಯೂ ನೌ, ಬಿಕಾಸ್ ಇವಾಗ ಅಡುಗೆ ಮಾಡ್ತಾರೆ ಗಬ್ಬೆ ಬಿಸ್ಕೊಂಡಿರ್ತೀನಿ ಸಿ ಬಟ್ಟೆ ಎಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಆರ್ ಕುಕಿಂಗ್. ಸೊ ನಾನು ಒಂದೆರಡು ರೆಸಿಪೀಸ್ ಡಿಸೈಡ್ ಮಾಡಬೇಕಾಗಿತ್ತು. ಒಂದು ಬಂದು ಐ ಆಮ್ ಡೂಯಿಂಗ್ ದಿಸ್ ಪ್ಯಾನ್ ತಂದೂರಿ, ವೇರ್ ನಾವು ಗ್ರಿಲ್ ಎಲ್ಲ ಏನು ಯೂಸ್ ಮಾಡಲ್ಲ, ಹಾಗೇನೆ ಬೇಯಿಸೋದು ವಿತ್ ಲೆಸ್ ಅನ್ನು. ಲೈಕ್ ಇಟ್ಸ್ ವೆರಿ ಟೇಸ್ಟಿ. ಆದರೆ ನಾನು ಫುಲ್ ಡೀಟೇಲ್ ಆಗಿ ರೆಸಿಪಿ ಹೇಳಲ್ಲ, ಇಫ್ ಯು ರಿಯಲಿ ವಾಂಟೆಡ್ ನಾನು ಅದಕ್ಕೆ ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಫಸ್ಟ್ ಬೇಕಾಗಿರೋದು ಒಂದು ದೊಡ್ಡ ಪಾತ್ರೆ ಮ್ಯಾರಿನೇಟ್ ಮಾಡೋಕ್ಕೆ. ಸೊ ಇದನ್ನು ಮ್ಯಾರಿನೇಟ್ ಮಾಡ್ತಾ ಮಾಡ್ತಾ ಇನ್ನೊಂದು ರೆಸಿಪಿನೂ ಮಾಡಬೇಕು. ಸೊ ಐ ಗಾಟ್ ಮೈ ಚಿಕನ್ ವಾಶ್ ಮಾಡಾಗಿದೆ. ಸೊ ನನಗೆ ಐ ಮೇಕಿಂಗ್ ಟೂ ಡಿಶಸ್. ಸೊ ಫಸ್ಟ್ ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಡಿವೈಡ್ ಮಾಡಿ ಹಾಕೋಬಿಡ್ತೀನಿ. ಸೊ ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೊಬಿಡೋಣ. ಸೊ ಇದು ಮ್ಯಾರಿನೇಟ್ ಮಾಡಿಟ್ರೆ ಇನ್ನೊಂದು ಡಿಶ್ ರೆಡಿ ಮಾಡೋಷ್ಟು ಇದು ಮ್ಯಾರಿನೇಟ್ ಆಗುತ್ತೆ. ಜಾಸ್ತಿ ಏನು ಕೆಲಸ ಇರಲ್ಲ, ಮ್ಯಾರಿನೇಟ್ ಮಾಡಿ ಪ್ಯಾನ್ ಒಳಗೆ ಹಾಕ್ಬಿಟ್ಬಿಡೋದು, ಪಾಡು ಬೇಕಷ್ಟೇ. ಮತ್ತೆ ಮಧ್ಯೆ ಹೋಗಿ ಸ್ಟಾರ್ಟ್ ಮಾಡೋದು. ಸೊ ದಿಸ್ ಇಸ್ ಒನ್ ಆಫ್ ದಿ ಈಸಿಯೆಸ್ಟ್ ರೆಸಿಪಿ ಐ ಎವರ್ ಡಿಡ್, ಬಿಕಾಸ್ ಇದು ತುಂಬ ವರ್ಷದಿಂದ ಪ್ರಿಪೇರ್ ಮಾಡ್ತೀನಿ. ಇದು ನನ್ನ ಸ್ಪೆಷಾಲಿಟಿ. ಐ ರಿಯಲ್ ಲೈಕ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಸಿ ದಿಸ್ ಇಸ್ ಹೌ ದ ಮ್ಯಾರಿನೇಷನ್ ಲುಕ್ಸ್. ಇದು ಆಗೋಯ್ತು. ಸೊ 50% ಕೆಲಸ ಆಗೇ ಹೋಯ್ತು, 50 ಅಲ್ಲ ಆಲ್ಮೋಸ್ಟ್ 60% ಕೆಲಸ ಆಗೋಯ್ತು. ಇದನ್ನು ಒಂದು ಸೈಡಿಗೆ ಇಟ್ಟು, ಸೊ ನಾವು ಡಶ್ ನಂಬರ್ ಟೂ. ಸೊ ಇವಾಗ ಚಿಕನ್ ಏನಿದೆ ಇದನ್ನು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಸೊ ಇದನ್ನು ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ನಾವೊಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಸೊ ಐ ಆಮ್ ಪ್ರಿಪೇರಿಂಗ್ ಅಫ್ಘಾನಿ ಚಿಕನ್. ಸೊ ಇದು ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತಿದ್ದು, ನನಗೂ ಅಷ್ಟು ಇದು ಗೊತ್ತಿರಲಿಲ್ಲ, ಬಟ್ ಐ ಥಾಟ್ ಆಫ್ ಟ್ರೈಯಿಂಗ್ ಇಟ್. ಸೊ ಅದಕ್ಕೆ ಅದಕ್ಕೆ ಬೇಕಾಗಿರೋದನ್ನೆಲ್ಲ ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಏನಿಲ್ಲ, ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಇದಕ್ಕೆ ಚೂರು ಚೂರು ನೀರು, ಜಾಸ್ತಿ ಬೇಡ, ಚೂರು ಚೂರು. ಸೊ ನಾನು ಡಿಶ್ ನೇಮೇ ಹೇಳಿಲ್ಲ ಅಲ್ಲ, ಇಟ್ಸ್ ಅಫ್ಘಾನಿ ಚಿಕನ್. ಸೊ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡ್ಕೊಳ್ತೇನೆ, ಇದು ನನ್ನ ರೆಸಿಪಿ ಅಲ್ಲ. ನಾನು ಇದು ಎಲ್ಲ ಒಂದು ಕಡೆ ಟ್ರೈ ಮಾಡಿದೆ, ಇಟ್ ವಾಸ್ ವೆರಿ ಯಮ್ಮಿ. ಸೊ ಅದೇ ಥರ ಮಾಡೋಣ ಅಂತ. ಸೊ ಇದು ಗೀ ರೈಸ್ಗಳ ಮಸ್ತಾಗುತ್ತೆ, ಹೆಂಗಿರೋ ಗೀ ರೈಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡು ಇದನ್ನು ಮಾಡ್ತಾ ಇರೋದು. ಸೊ ಇದನ್ನು ರುಬ್ಕೊಂಡು ಲುಕಿಂಗ್ ಸೋ ನೈಸ್ ಅಲ್ಲ. ಒಂದು 3 to 4 ಸ್ಪೂನ್ ಸೋ ಇದು ಅದ್ರ ಪಾಡ ಬೇಯ್ತು, ಅದ್ರ ಮೇಲೆ ಕ್ಲೋಸ್ ಮಾಡ್ಬೇಡಣ, ಪಾಡ ಬರ್ತಾ ಇರುತ್ತೆ. ಸೊ ಮಿಡಲ್ ಮಿಡಲ್ ಅದನ್ನ ನಾವು ಸ್ಟವ್ ಮಾಡ್ತಾ ಇರಬೇಕು. ಸೊ ನಮ್ದು ಸೆಕೆಂಡ್ ರೆಸಿಪಿಗೆ ಹೋಗೋಣ. ಸೊ ಪಾತ್ರೆ ಇಟ್ಕೋಬೇಡೋಣ, ಅದು ಹೀಟ್ ಆಗಲಿ. ಕೆನ್ನೆ ಹಾಕೋಣ ಆಗಿದೆ. ಸೊ ನಾವು ಇವಾಗ ಏನು ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ
ಅದನ್ನ ತೆಗ್ದು ಎಣ್ಣೆ ಕಾದಿದೆ. ಸೊ ಚಿಕನ್ ಎಲ್ಲ ಡ್ರೈ ಆಗಬೇಕು, ಲೈಕ್ ಎರಡು ಕಡೆನೂ ಸ್ವಲ್ಪ ಬೇಯಬೇಕಾಗುತ್ತೆ. ಆಲ್ಮೋಸ್ಟ್ ಲೈಕ್ 60-70% ಚಿಕನ್ ಬೆಂದಾದ್ಮೇಲೆ ವಿ ಹ್ಯಾವ್ ಟು ಪುಟ್ ದ ಲೆಫ್ಟ್ ಓವರ್ ಗ್ರೇವಿ. ಸೊ ಅದು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಲ್ಲ, ಅದಕ್ಕೋಸ್ಕರ ಅದು ಕೊಡುತ್ತೆ. ಸೊ ಒನ್ ಡಿಶ್ ರೆಡಿ ಆಯಿತು ನಮ್ಮದು, ಇನ್ನು ಎರಡು ಇನ್ನೂ ಬೇಯ್ತದೆ. ಸೊ ಅದು ಬೇಯಲಿ, ಒಂದು ಹಾಫ್ ಆನ್ ಅವರ್ ಆಗುತ್ತೆ ಫುಲ್ ರೆಸಿಪಿ ರೆಡಿ ಆಗುತ್ತೆ. ಸೊ ಅದು ಫಸ್ಟು ಮಧ್ಯ ಮಧ್ಯ ಬಂದು ತಿರುಗಿಸ್ತಾ ಇರ್ತೀನಿ. ಸೊ ಅದು ರೆಡಿ ಆದಮೇಲೆ ನಾನು ನಿಮಗೆ ಫುಲ್ ಅದೇನು ಕಾಣುತ್ತೆ ಅಂತ ತೋರಿಸ್ತೀನಿ. ಇದು ನಮ್ಮದು ಸೆಕೆಂಡ್ ಡಿಶ್ ಗ್ರೇವಿ, ವಿಚ್ ಇಸ್ ಆಫ್ಘಾನಿ ಚಿಕನ್. ಇದು ನಮ್ಮ ಫಸ್ಟ್ ಡಿಶ್. ಕ್ಯಾಮ್ರಾ ಸ್ವಲ್ಪ ಫಾಗಿ ಫಾಗಿ ಆಗ್ತದೆ ಬಿಕಾಸ್ ಆಫ್ ದ ಸ್ಟೀಮ್, ತುಂಬ ಬಿಸಿ ಇದೆ. ಫೈನಲಿ ಅಡುಗೆ ಆಯಿತು, ಫಸ್ಟ್ ಊಟ ಹಸುತ್ತದೆ, ಊಟ ಮಾಡಿಬಿಟ್ಟು ಊಟ ಮಾಡಾದ್ಮೇಲೆ ಗೆಟ್ ರೆಡಿ. ಸೊ ಊಟ ಮಾಡಾದ್ಮೇಲೆ ಮೀಟ್ ಮಾಡೋಣ. ಸೊ ದಿಸ್ ವಾಸ್ ಅ ಲೆಫ್ಟ್ ಓವರ್ ರೈಸ್, ಇದು ನನ್ನ ರೆಸಿಪಿಲಿ ಸೇರಿಲ್ಲ. ಸೊ ದಿಸ್ ವಾಸ್ ಎಗ್ ಬಿರಿಯಾನಿ. ಇದು ಬಂದು ನಾನು ಮಾಡಿದ್ದು ತವಾ ತಂದೂರಿ, ಆ್ಯಂಡ್ ದಿಸ್ ವಾಸ್ ಅಫ್ಘಾನಿ ಚಿಕನ್, ಆ್ಯಂಡ್ ಇದು ನಾನು ರಾತ್ರಿನೇ ಮಾಡಿಟ್ಟೆ. ಅದು ಹಲ್ವಾ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿದೆ, ಊಟ ಆಗೋಯ್ತು ಆಲ್ರೆಡಿ ನಂದು. ಇವಾಗ ದಿಸ್ ಮೈ ಔಟ್ಫಿಟ್, ಆ ಫುಲ್ ಔಟ್ಫಿಟ್ ಒಂದು ವೀಡಿಯೋ ಹಾಕ್ತೇನೆ ಅಂತ ಹೇಳಿ ನಾನು ಇದ್ರ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಐ ನೀಡ್ ಅ ಕ್ಯಾಮ್ರಾಮನ್ ಫಾರ್ ದ್ಯಾಟ್. ಸೊ ಇವಾಗ ಹಾರ್ ಟು ಗೆಟ್ ರೆಡಿ, ಸಿಕ್ಕಾಪಟ್ಟೆ ಲೇಟ್ ಆಗ್ತದೆ, ಫಾಸ್ಟ್ ಫಾಸ್ಟಾಗಿ ರೆಡಿ ಆಗಬೇಕು. ಆಮೇಲೆ ದಿಸ್ ಇಸ್ ಮೈ ವಿಟಮಿನ್ ಸಿ ಸಿರಮ್. ಸೊ ನಾನೆಲ್ಲ ಡೀಟೇಲಾಗಿ ಹೇಳೋಕ್ಕಾಗಲ್ಲ ಇವಾಗ, ಬಿಕಾಸ್ ಐ ಮೀನ್ ಹರಿ. ಸೊ ಪಟ ಪಟ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಹಾರಬೇಕು, ಮಾಯಿಶ್ಚರೈಸರ್ ಹಾಕಬೇಕು, ಬಟ್ ಮಾಯಿಶ್ಚರೈಸರ್ ಬದಲು ಪುಟಿಂಗ್ ಬಿ ವಿ ಕ್ರೀಮ್. ಈ ಸಿರಮ್ ವಾಟ್ ಐ ಹ್ಯಾವ್ ಪುಟ್, ಅದರಲ್ಲಿ ಏನೇನೇ ಸನ್ಸ್ಕ್ರೀನ್ ಇರುತ್ತೆ. ಸೊ ಸೆನಿಲ್ಲ ಬಿಟ್ಟು ಜಾಸ್ತಿ ಏನೋ ಏನು ಮೇಕಪ್ ಮಾಡ್ಕೊಳ್ಳಲ್ಲ ಬಿಕಾಸ್ ಇಟ್ಸ್ ಲೈಕ್ ಸಂಜೆ ಟೈಮ್ ಅಲ್ಲ. ಸೊ ಬೇಸಿಕಾಗಿ ಮಾಡ್ಕೊತೀನಿ. ಇನ್ನು ಹೇರ್ ಮಾಡಬೇಕಾದ್ರೆ ಹೇರ್ ಲುಕ್ಸ್ ಕನ್ಸಿಲು ಒಂದು ಹಾಕೋಬೇಕು. ಐ ಡೋಂಟ್ ನೋ, ಇದು ನನಗೆ ಮಾತ್ರ ಆಗುತ್ತೆ, ಬೇರೆಯವ್ರಿಗೆ ಆಗುತ್ತೆ. ಏನಾದರೂ ಈವೆಂಟ್ ಇದ್ದಾಗ ಪಿಂಪಲ್ಸ್ ಬಂದುಬಿಡುತ್ತೆ ಫೇಸ್ ಮೇಲೆ, ಎಕ್ಸಾಕ್ಟ್ಲಿ ಆ ಟೈಮಲ್ಲಿ. ಇಟ್ಸ್ ಸೋ ಫ್ರಸ್ಟ್ರೇಟಿಂಗ್ ಸಮ್ ಟೈಮ್ಸ್. ಐ ಆಮ್ ಟೇಕಿಂಗ್ ಮೈ ಬಿ ವಿ ಕ್ರೀಮ್. ಸ್ವಲ್ಪ ಡಾರ್ಕ್ ಮೇಲೆ ಮಾಡ್ಕೊತೀನಿ. ಐಬ್ರೋ ನಾಶ ಲೈಟಾಗಿ ಹೈಲೈಟ್ ಮಾಡಿಬಿಟ್ಟೆ. ಕ್ರೀಮ್ ಪೌಡರ್ ಒಂದು ಕಾಂಪ್ಯಾಕ್ಟ್, ಸಿ ಕಾಂಟೆಂಟ್ ಮೇಕ್ಸ್ ಸೋ ಮಚ್ ಡಿಫ್ರೆನ್ಸ್. So my makeup is done, very simple. So I'm done, this is the final look. Okay, so I'll put up my makeup on. Ta-da! आप कर रही हूँ अभी अभी वन मोर टाइम प्लीज.